Subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಕೊಂಕಣಿ ಸ್ಟೈಲಲ್ಲಿ ಮೆಂತ್ಯ ಸೊಪ್ಪಿಂದು ಘಶಿ ಅಂತ ಹೇಳ್ತೀವಿ ಅಂಬಟ್ ಅಂತ ಹೇಳ್ತೀವಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ಅರ್ಧ ಕಪ್ಪು ನೆನೆಸಿದಂತಹ ತೊಗರಿಬೇಳೆನ ಕುಕ್ಕರ್ಗೆ ಹಾಕ್ಕೊಳ್ಳಿ ತೊಳೆದು ನೆನೆಸಿದ್ದು ಹಾಗೆ ಅರ್ಧ ಟೀ ಸ್ಪೂನ್ ಅದಕ್ಕೆ ಇದು ಟರ್ಮರಿಕ್ ಪೌಡರ್ ಅರಿಶಿನ ಹಾಕ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಕುಕ್ಕಿಂಗ್ ಆಯಿಲು ಹಾಗೆ ಎರಡು ಕಪ್ಪು ಕಟ್ ಮಾಡಿದಂತಹ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಸಣ್ಣಗೆ ವಾಶ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಅರ್ಧ ಕಪ್ಪು ಆಲೂಗಡ್ಡೆ ಹಾಕೊಳ್ಳಿ ಕಟ್ ಮಾಡಿರೋದು ದೊಡ್ಡ ದೊಡ್ಡ ಪೀಸ ಕಟ್ ಮಾಡಿರೋದು ಹಾಗೆ ಅರ್ಧ ಕಪ್ಪು ನೀರುಳ್ಳಿ ಹಾಕ್ಕೊಳ್ಳಿ ಕಟ್ ಮಾಡಿರೋದು ನೀರುಳ್ಳಿ ಹಾಗೆ ಟೂ ಥರ್ಡ್ ಕಪ್ಪು ಸೀಮೆ ಬದನೆಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ ಹಾಗೆ ಒನ್ ಥರ್ಡ್ ಕಪ್ಪು ಮೂಲಂಗಿ ಹಾಕೊಳ್ಳಿ ವೈಟ್ ರಾಡಿಶು ಹಾಗೆ ಅರ್ಧ ಕಪ್ಪು ಕಟ್ ಮಾಡಿರೋ ಅಂಥ ಟೊಮೆಟೊ ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಮತ್ತು ಆಮೇಲೆ ನೋಡ್ಕೊಂಡು ಹಾಕೋಬೋದು ಒಂದು ಕಪ್ ನೀರು ಹಾಕ್ಕೊಂಡು ಹಾಂ ಮುಚ್ಚಲಾ ಮುಚ್ಚಿಬಿಟ್ಟು ಎಲ್ಲನೂ ಕುಕ್ಕಾಗಿ ಬರೋ ತನಕ ಕುಕ್ ಮಾಡಿ ಒಂದು ಅಬೌಟ್ ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಚೆಕ್ ಮಾಡಿ ಇವಾಗ ಆದಮೇಲೆ ಹೇಗಾಗಿದೆ ಅಂತಂದ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಐಡಿಯಲ್ಲ ಕುಕ್ ಆಗಿರುತ್ತೆ ನೋಡಿ ಯಾವುದು ಮ್ಯಾಶ್ ಎಲ್ಲ ಆಗಿರಲ್ಲ ದಾಲ್ ಮ್ಯಾಶ್ ಆಗಿ ಚೆನ್ನಾಗಿ ಕುಕ್ಕಾಗಿ ಬಂದುಬಿಟಿರುತ್ತೆ ಇವಾಗ ಅದಕ್ಕೆ ಒನ್ ಥರ್ಡ್ ಕಪ್ಪು ಫ್ರೋಝನ್ ಪೀಸ್ ಹಾಕ್ಬಿಡಿ ಅಲ್ಲಿಗೆ ಅದನ್ನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ ಈಗ ಅದಕ್ಕೆ ಒಂದು ಮಿಕ್ಸ್ ಕೊಡಿ ಆಯಿತಲ್ಲ ಅದು ಲೋ ಫ್ಲೇಮಲ್ಲಿರಿ ನಾವು ಅದಕ್ಕೆ ಮಸಾಲೆ ತಯಾರು ಮಾಡೋಣ ಒಂದು ಎರಡು ಟೀ ಸ್ಪೂನು ಕುಕ್ಕಿಂಗ್ ಆಯಿಲ್ನ ಒಂದು ಸೊ ಇದು ಸ್ಪ್ಯಾಟುಲಾದೆಲ್ಲ ಹಾಕಿ ಲೋ ಇಡಿ ಅದು ಕಾಯುತ್ತೋ ಅದಕ್ಕೆ ಎರಡು ಟೀ ಸ್ಪೂನು ಕೊತ್ತಂಬರಿ ಬೀಜ ಹಾಕಿ ಧನಿಯಾ ಬೀಜ ಹಾಗೆ ನೋಡಿ ಅದು ಬ ಹುರಿತಾ ಇದೇಪ್ಪ ಅನ್ನಬೇಕಾದರೆ ಅದಕ್ಕೆ ಒನ್ ಥರ್ಡ್ ಟೀ ಸ್ಪೂನು ಅರ್ಶಿನ ಪುಡಿ ಹಾಕಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮೂರು ಹುರಿದಿಟ್ಟಿದ್ದೀನಿ ಮೂರಿಂದ ನಾಲ್ಕು ಹಾಕೊಳ್ಳಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಮತ್ತು ಆಯ್ತಲ್ಲ ಒಂದು ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಹಾಗೆ ಅದನ್ನು ಬ್ಲೆಂಡರ್ ಬೌಲ್ಗೆ ಒಂದು ಕಪ್ಪು ಫ್ರೆಶ್ ಕೋಕೋನಟ್ ಅಂದರೆ ತೆಂಗಿನ ತುರಿ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ತ್ಯಾಮ್ರಣ್ಣು ಅಂದರೆ ಹುಣಸೆಹಣ್ಣು ಹಾಕೊಳ್ಳಿ ಸ್ವಲ್ಪ ತುಂಬ ಬೇಡ ಮತ್ತು ನಾವು ಇವಾಗ ಫ್ರೈ ಮಾಡಿಟ್ಟಿದ್ವಲ್ಲ ಅದೆಲ್ಲ ಇಂಗ್ರೀಡಿಯಂಟ್ಸ್ ಅದಕ್ಕೆ ಹಾಕೊಳ್ಳಿ ಮೆಣಸಿನ್ಕಾಯಿ ಧನಿಯಾ ಧನಿಯಾ ಮತ್ತು ಟಾರ್ಮರಿಕ್ ಮತ್ತು ಒಂದೇ ಒಂದು ಬೆಳ್ಳುಳ್ಳಿ ಪೌಡರ್ ಹಾಕ್ಕೊಳ್ಳಿ ಎಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಫೈನಾಗಿ ಮುಚ್ಚಣ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಈಗ ಗ್ರೈಂಡ್ ಮಾಡಿದಂಥ ಮಸಾಲೆ ಇದೆಯಲ್ಲ ಅದನ್ನು ಬೌಲಲ್ಲಿ ನಾವು ವೆಜಿಟೇಬಲ್ಸು ದಾಲ್ ಹಾಕಿದ್ದೀವಲ್ಲ ಅದಕ್ಕೆ ಹಾಕೊಡಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ತುಂಬ ಇದು ಫಸ್ಟ್ ಲಾಸ್ ಆಗುತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಲ್ಲ ಸಾಕಾಗುತ್ತೆ ಅಲ್ಲೂ ಹಾಕಿದ್ದೀವಿ ಇಲ್ಲೂ ಹಾಕಿಬಿಟ್ವಿ ಈಗ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಿ ಅದನ್ನು ಅದು ಫ್ಲೇವರ್ಸ್ ಅಬ್ಸಾರ್ವ್ ಆಗಬೇಕು ಮತ್ತು ಕುದಿ ಬರಬೇಕು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ತನಕ ಲೋ ಮಾಲ್ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಿ ಇವಾಗ ನೋಡಿ ಅರೋಮೆಟಿಕ್ ಆಯಿತು ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ ಎರಡು ಟೀ ಸ್ಪೂನು ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪೆಟ್ರೋಲದಲ್ಲಿ ಹಾಕಿ ಅದಕ್ಕೆ ಒಂದು ಸ್ಪೂನು ಮಸ್ಟರ್ಡ್ ಹಾಕಿ ಅದು ಸಿಡಿ 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 ಸಿಡಿದ ಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಹಾಗೆ ಬಡಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಪೀಸಸ್ ಕೆಲವು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಕರ್ಬೇವ್ ಸೊಪ್ಪು ಹಾಕ್ಕೊಳ್ಳಿ ಮತ್ತು ಅದಕ್ಕೊಂದು ಮಿಕ್ಸ್ ಕೊಡಿ ಆಯಿತಲ್ಲ ಅದನ್ನು ನಾನಿವಾಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀನಿ ಸರ್ವಿಂಗ್ ಬೌಲ್ಗೆ ಅದಕ್ಕೆ ಹಾಕ್ಕೊಳ್ಳಿ ಒಗ್ಗರಣೆನ ಈಗ ನಿಮಗೆ ಎಮ್ಮಿ ಮೆಂತ್ಯ ಸೊಪ್ಪಿನ ಘಷಿ ಕೊಂಕಣಿ ಡಿಸ್ ಆರ್ ಅದಕ್ಕೆ ನಾವು ಅಂಬಟ್ ಅಂತ ಹೇಳ್ತೀವಿ ಆಂಬಟ್ ಅಂದರೆ ಅಲ್ಲ ಅದು ಒಂದು ಡಿಶ್ ಹೆಸರು ನಾನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಅನ್ನದ ಜೊತೆ ಎಂಜಾಯ್ ಮಾಡ್ಬೋದು ಚಪಾತಿ ಜೊತೆ ಎಂಜಾಯ್ ಮಾಡ್ಬೋದು ಕೆಲವು ಲಿಂಕ್ಸ್ ಹಾಕಿರ್ತೀನಿ ಚೆಕ್ ಮಾಡಿ